ನನಗೆ ಗೊತ್ತಿಲ್ಲ ಇದರಿಂದ ಏನಾಗುತ್ತೋ ಇಲ್ವೋ ಅಂತ ಆಗುತ್ತೆ ಖಂಡಿತ ಆಗುತ್ತೆ ಇಲ್ಲಂದ್ರೆ ನವತ್ತಿಗೆನೇ ಹೇ ಕಪಡೋದು ಟೆಂಪರೇಚರ್ ಇನ್ನೂ ಲೋ ಆಗ್ತಿದೆ ಆದ್ರೆ ಅಮ್ಮ ಇನ್ನೂ ಮೆಲ್ಟ್ ಆಗ್ತಾನೆ ಇದ್ದಾರೆ ಅಂದ್ರೆ ಇದರ ಅರ್ಥ ಇದು ಕೆಲಸ ಮಾಡ್ತಿಲ್ಲ ಅನ್ಶ್ ನೋಡು ಮಗನೆ ನಾನು ವೈದ್ಯಶ್ರೀ ಸರಿ ಹೋಗ್ತಿದ್ರೆ ನಾವು ಅವಳನ್ನ ಶಾಶ್ವತವಾಗಿ ಕಳ್ಕೊತೀವಿ ಅಪ್ಪ ನೀವು ಚಿಂತೆ ಮಾಡಬೇಡಿ ಅಪ್ಪ ನಾವು ಅಮ್ಮನಿಗೆ ಏನಾಗೋದಕ್ಕೂ ಬಿಡೋದಿಲ್ಲ ಅವರನ್ನ ಸರಿ ಮಾಡೋದಕ್ಕೆ ಏನಾದರೂ ಒಂದು ದಾರಿ ಹುಡುಕಿ ಹುಡುಕಣ ಅದು ಅದೆಲ್ಲ ಆಮೇಲೆ ಮಾತಾಡೋಣ ಎಲ್ಲದಕ್ಕಿಂತ ಮೊದಲು ಅದಕ್ಕೆ ಕರ್ಕೋದನ್ನ ನಿಲ್ಲಿಸಬೇಕು ನಾವು ಏನಾದರೂ ಮಾಡಿ ಆದ್ರೆ ಚೇತಾಲಿ ಹೇಗೆ ನೀವು ಪಿಯಾಗ್ ಯಾಕೆ ಹೇಳ್ತಾ ಇಲ್ಲ ಇವಳು ದೈವಿಕಳಲ್ವಾ ಗಾಳಿ ನೀರು ಬೆಂಕಿ ಎಲ್ಲ ಇವಳು ವಶದಲ್ಲೇ ಇರುತ್ತೆ ಮೋಹಿನಿ ಅತ್ತಿಗೆ ಸರಿಯಾಗಿ ಹೇಳ್ತಿದ್ದಾರೆ ಪಿಯಾ ನೀನು ಗಾಳಿನ ತಡಿತ್ಯ ಬೆಂಕಿನ ಆರಿಸ್ತ್ಯ ನೀರನ್ನ ಕೂಡಿಸ್ತ್ಯ ಹಾಗಿದ್ಮೇಲೆ ನೀನ್ ನನ್ನ ವೈದ್ಯಶ್ರೀ ಅತ್ತಿಗೆನು ಕರ್ಕೋದ್ರಿಂದ ನಿಲ್ಲಿಸಬಹುದು ಅಲ್ವಾ ಪಿಯಾ ನೀನ್ ಯಾಕೇನು ಮಾಡ್ತಿಲ್ಲ ನೀನಾದ್ರೂ ಅಮ್ಮನಿಗೆ ಸಹಾಯ ಮಾಡಬಹುದು ತಾನೆ ನೀನು ಒಬ್ಳು ದೈವಿಕಳು ತಾನೆ ನಾನೇನು ಮಾಡಕ್ಕಾಗಲ್ಲ ಯಾಕೇನು ಮಾಡೋದಕ್ಕಾಗಲ್ಲ ಪಿಯಾ ನೀನು ದೈವಿಕಳು ಐ ಆಮ್ ಸಾರಿ ಅಂಶ್ ನಾನು ಅಮ್ಮ ಕರೆಕ್ಟ್ ತರೋದನ್ನ ತಡೆಯಕ್ಕಾಗಲ್ಲ ಆದ್ರೆ ನಾನು ಏನಾದ್ರೂ ಉಪಾಯ ಹುಡುಕ್ತೀನಿ ನಾ ಈಗಲೇ ಬರ್ತೀನಿ ಈ ಕಾಲರ್ ನಂಬರ್ ಯಾಕೆ ಬರ್ತಿಲ್ಲ Dad, hello, Dad. Dad, is it you? Hello, hello, Dad. Hello, Dad. ನನ್ನ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? Hello, Dad. ನನ್ನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅವ್ರು ನಂಗೇನೋ ಹೇಳೋಕ್ ಟ್ರೈ ಮಾಡ್ತಿದ್ದಾರೆ. ಬಂದೆ ಆದ್ರೆ ನಿಂಗ್ ಗೊತ್ತು ನಿನ್ ಹತ್ರ ವೈದ್ಯಶ್ರೀನ ಸರಿ ಮಾಡೋಕೆ ಯಾವ ದಾರಿನೂ ಇಲ್ಲ ಅಂತ. ಅವರು ನಿನ್ನ ತಂಗಿ ಜೊತೆ ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಮನ್ಸ್ ಬರುತ್ತೆ? ಮೋಹಿನಿ ಮನ್ಸಲ್ಲಿ ತಾಯಿ ಮಮತೆನೆ ಇಲ್ಲ ಅಂದ್ಮೇಲೆ ಅಕ್ಕನ ಅಕ್ರೆ ಹೇಗಿರುತ್ತೆ? ಮಗನ ಬಗ್ಗೆನೆ ಕೇರ್ ಇಲ್ಲ ಅಂದ್ಮೇಲೆ ತಂಗಿನ ಯಾಕೆ ಉಳಿಸ್ಲಿ? ಆದ್ರೆ ನಿನಗೆ ವೈದ್ಯಶ್ರೀ ಬಗ್ಗೆ ತುಂಬಾ ಕೇರ್ ಇದೆ, ಅದಕ್ಕೆ ಅವಳೆಲ್ಲ ಸರಿ ಮಾಡೋಕೆ ನೀನ್ ಇಷ್ಟು ಒದ್ದಾಡ್ತಾ ಇದೀಯಾ ಅಲ್ವಾ? ಸೊಸೆ ಕರ್ತವ್ಯ ನಿಭಾಯಿಸ್ಬೇಕು ಅಂತಿದ್ಯಾ? ನಿಭಾಯಿಸು. ಅಮ್ಮನ್ನ ಹೇಗ್ ಸರಿ ಮಾಡೋದು ಹೇಳು. ನಾನ್ ಯಾಕೆ ಹೇಳಲಿ? ಈ ಮೋಹಿನಿಯಿಂದ ಏನು ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಈಗೇನೇ ಮಾಡೋದಿದ್ರು ನಾನೇ ಮಾಡಬೇಕು. ಹಲೋ ಸಾನ್ವಿ, ನೀನು ಮೋಹಿನಿ ರಹಸ್ಯದಲ್ಲಿ ನೋಡಿದ್ಯಾ? ಏನಾದ್ರೂ ಗೊತ್ತಾಯ್ತಾ ನಿಂಗೆ? ಇಲ್ಲ ಪ್ರಿಯಾಕ, ತ್ರಿನೇತ್ರ ಮಣಿ ಬಗ್ಗೆ ಮೋಹಿನಿ ರಹಸ್ಯದಲ್ಲಿ ಅಷ್ಟಾಗೇನು ಬರ್ದಿಲ್ಲ. ನಿನ್ನ ತ್ರಿಶಂಕು ಲೋಕದಿಂದ ವಾಪಸ್ ಕರ್ಕೊಂಡ್ ಬರಕ್ ಟ್ರೈ ಮಾಡ್ತಿದ್ದಾಗ್ಲೂ ನಮಗೆ ಜಾಸ್ತಿ ಮಾಹಿತಿ ಸಿಕ್ಕಿರ್ಲಿಲ್ಲ. ತ್ರಿನೇತ್ರ ಮಣಿಯನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ರೆ ಅವ್ರಿಗೆ ತುಂಬಾನೇ ಅಪಾಯ ಆಗುತ್ತಂತೆ. ಅಮ್ಮನ ಪರಿಸ್ಥಿತಿ ನೋಡಿನೇ ಅದೆಲ್ಲ ಅರ್ಥ ಆಗ್ತಿದೆ ಸಾನ್ವಿ. ಆದ್ರೆ ನಾವು ಹುಡುಕ್ಬೇಕಾಗಿರೋದು ಅಮ್ಮನ್ನ ಹೇಗ್ ಸರಿ ಮಾಡೋದು ಅಂತ. ಒಂದ್ ಕೆಲ್ಸ ಮಾಡು, ನೀನ್ ಅಪ್ಪನ್ನ ಕೇಳು, ಅವ್ರಿಗಿದ್ರ ಬಗ್ಗೆ ಗೊತ್ತಿರುತ್ತೆ. ಡ್ಯಾಡ್,
ಅದು ಪಿಯಾಕ ಇದರಲ್ಲಿ ಒಂದಿಷ್ಟು ಕ್ರಿಯೇಟರ್ಸ್ ಹೆಸರಿನ ಲಿಸ್ಟ್ ಇದೆ, ಅದು ನಮಗೆ ಸಹಾಯ ಮಾಡಬಹುದು. ಎಲ್ಲದಕ್ಕಿಂತ ಮೊದಲಿಗಿರೋದು ಹೇಮ ಪಕ್ಷಿಯ ಹೆಸರು. ಇಷ್ಟು ಕಡಿಮೆ ಸಮಯದಲ್ಲಿ ಹೇಮ ಪಕ್ಷಿನ ಹೇಗೆ ಹುಡುಕೋದು? ಬೇರೆ ಏನಾದ್ರೂ ದಾರಿ ಹುಡುಕು ಸಾನ್ವಿ. ಒಂದ್ ಕೆಲಸ ಮಾಡು, ಅಪ್ಪನ ಹತ್ರ ಮಾತಾಡ್ಸು, ನಾನೇ ಅವ್ರನ್ನ ಕೇಳ್ತೀನಿ. ಅದು ಡ್ಯಾಡ್, ಅದು ಪಿಯಾಕ ಡ್ಯಾಡ್. ಆಕ್ಚುಲಿ ಸಾನ್ವಿ ಮಗಳೇ, ಫೋನ್ ಕೊಡು, ನಾನು ಮಾತಾಡ್ತೀನಿ. ಮಗಳೇ ಪಿಯಾ ಪುರೋಹಿತ್ರೆ, ನೀವು ನನ್ನ ಪ್ರಕಾರ ಕೆಲವು ಗಿಡಮೂಲಿಕೆಗಳು ನಮಗ್ ಸಹಾಯ ಮಾಡಬಹುದು, ಆದ್ರೆ ಈ ಉಪಾಯ ಎಷ್ಟು ಸಫಲ ಆಗುತ್ತೆ ಅಂತ ಪೂರ್ತಿ ವಿಶ್ವಾಸದಿಂದ ಹೇಳೋಕ್ಕಾಗಲ್ಲ. ಪಿಯಾ ಪಿಯಾ, ಏನಾದ್ರೂ ಗೊತ್ತಾಯ್ತಾ? ಏನ್ ಮಾಡಕ್ ಹೊರಟಿದ್ಯಮ್ಮ? ಅವಳಿಗೆ ಈಗ್ಲೇ ಏನು ಹೇಳ್ಬೇಡ ಅಂತ ನಾನು ನಿನ್ ಮೊದ್ಲೇ ಹೇಳಿದ್ನಲ್ಲ ಸಾನ್ವಿ, ನಾವಿಬ್ರು ಸೇರಿ ಪ್ರಯತ್ನ ಮಾಡೋಣ. ಪಿಯಾಕ ಸರಿಯಾಗಿ ಹೇಳ್ತಿದ್ಲು, ಈ ಸಮಯದಲ್ಲಿ ನಮ್ಗೆ ಯಾರಾದ್ರೂ ಸಹಾಯ ಮಾಡ್ತಿದ್ರು ಅಂದ್ರೆ ಅದು ಬರೀ ಡ್ಯಾಡ್ ಮಾತ್ರ. ಪಿಯಾ ನೀನು ದೈವಿಕಳು, ನಿನ್ ಹತ್ರ ಇಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ನೀನು ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಯಾಕೇನು ಪ್ರಯತ್ನ ಮಾಡ್ತಿಲ್ಲ ಅಂತ? I'm sorry. ಆದ್ರೆ ನಿನಗೆ ಅರ್ಥ ಆಗ್ತಿಲ್ಲ, ನನಗೆ ಅಮ್ಮನ ವಿಷಯದಲ್ಲಿ ತುಂಬಾನೇ ಟೆನ್ಷನ್ ಆಗ್ತಿದೆ. ಅದಕ್ಕೆ ಪದೇ ಪದೇ ಕೋಪ ಮಾಡ್ಕೋತಾ ಇದ್ದೀನಿ. I'm sorry ಅಂಶ್. ನಾನು ನನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ ಅಂಶ್. ಅಮ್ಮ ನನಗೆಷ್ಟು ಸಹಾಯ ಮಾಡಿದಾರೆ ಆದ್ರೆ ನಾನು ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ಪ್ರಯತ್ನ ಅಂತೂ ಮಾಡ್ತಿದೆಯಲ್ಲ, ಡೋಂಟ್ ವರಿ. ನಾವೆಲ್ಲ ಸೇರ್ಕೊಂಡು ಅಮ್ಮನ್ನ ಸರಿ ಮಾಡೋದಕ್ಕೆ ಏನಾದ್ರೂ ಒಂದ್ ದಾರಿನ ಹುಡುಕೆ ಹುಡ್ಕಣ. ಅಂಶ್, ನನಗೊಂದು ಅರ್ಥ ಆಗ್ತಿಲ್ಲ, ನಮಗ್ ವೈದ್ಯಶ್ರನ್ನ ಸರಿಪಡಿಸೋ ದಾರಿ ಹುಡುಕೋ ಅವಶ್ಯಕತೆ ಏನಿದೆ? ಇವಳು ದೈವಿಕಳಲ್ವಾ, ಇವಳು ಖಂಡಿತ ಗೊತ್ತಿರುತ್ತೆ ವೈದ್ಯಶ್ರನ್ನ ಸರಿ ಮಾಡಿಸೋ ವಿಧಾನ. ಹಾಗ ಗೊತ್ತಿದೆ, ಪುರೋಹಿತರು ವಿಧಾನ ಹೇಳಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಅಮ್ಮನ್ನ ನಾನ್ ಸರಿ ಮಾಡ್ತೀನಿ. ಈ ವಿಧಾನದಿಂದ ಏನಾದ್ರೂ ಆಗುತ್ತಾ? ಇದು ಶೀತವಾಟಿಕ, ಜಗತ್ತಿನಲ್ಲೇ ತುಂಬಾ ತಂಪಾದ ಗಿಡಮೂಲಿಕೆ. ಇದು ಅಮ್ಮ ಕರಗೋದನ್ನ ತಡೆಯುತ್ತೆ. ಆದ್ರೆ ಇದರಿಂದ ಏನು ವ್ಯತ್ಯಾಸ ಕಾಣ್ತಿಲ್ಲ ಪಿಯಾ. ಅಂಜ್, ಸ್ವಲ್ಪ ಸ್ವಲ್ಪ ಹೊತ್ತು ನೋಡೋಣ ಇರಪ್ಪ, ಎಫೆಕ್ಟ್ ಆಗುತ್ತೆ, ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡು. ಅಂಶ್, ಅದಕ್ಕೆ ಈಗ್ಲೂ ಕರೀತಿದ್ದಾರೆ ಪಿಯಾ. ಪಿಯಾ, ಇದೇನಾಗ್ತಿದೆ? ಬಹುಶಃ ಶೀತವಾಟಿಕನು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಪ್ಲೀಸ್ ಸಾಕು ಮಗು, ಸಾಕು. ನೀವ್ ಹೀಗ್ ಮಾಡಬಾರ್ದು ಅಮ್ಮ, ನೀವ್ ನನ್ನ ಬಿಟ್ಟು ಎಲ್ಲಿಗೂ ಎಲ್ಲಿಗೂ ಹೋಗ್ಬಾರ್ದು. ನೀವ್ ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಿಮ್ಗೆ ಒಳ್ಳೆ ಮಗ ಆಗಿರ್ತೀನಿ ಅಮ್ಮ. ಅಮ್ಮ ಪ್ಲೀಸ್. ಅಂಶ್ ಪ್ಲೀಸ್ ಅಮ್ಮ. ಸರಿ ಹೋಗ್ತಾರೆ, ನೀವೇ ಹೆದರು ಮಾಡಿ. ಹಲೋ ಹಲೋ ಸಾನ್ವಿ. ಮೋಹಿನಿ ರಹಸ್ಯ ತೆಗಿ. ಏನಾಯ್ತು ಅಕ್ಕ? ಮೋಹಿನಿ ರಹಸ್ಯದಲ್ಲಿ ಅಮ್ಮನ ಸರಿ ಮಾಡೋ ಜೀವಿಗಳ ಲಿಸ್ಟ್ ಇರುತ್ತೆ, ಅದರಲ್ಲಿ ಎಲ್ಲಕ್ಕಿಂತ ಮೇಲೆ ಹಿಮಪಕ್ಷಿ ಹೆಸರಿದೆ. ಹೌದು ಅಕ್ಕ, ಆದ್ರೆ ಹಿಮಪಕ್ಷಿ ನಮ್ಗೆ ಬೆಟ್ಟದಲ್ಲಿ ಸಿಗತ್ತಲ್ವಾ?
ಹಾ ಸಾನ್ವಿ, ಆದ್ರೆ ಬೇರೆ ಜೀವಿಗಳ ಹೆಸರು ಇದೆ ಅಲ್ವಾ ಲಿಸ್ಟ್ ಅಲ್ಲಿ? ಎರಡನೇ ಜೀವಿ ಯಾವುದು? ಇದ್ರಲ್ಲಿರೋ ಎರಡನೇ ಹೆಸರು ಸರ್ಪಣಿಕಾ. ಅದ್ಕೆ ನಿನ್ನ ಎಷ್ಟು ನಂಬ್ತಾರೆ, ಅವ್ರೇನ್ ರಕ್ಷಿಸಮ್ಮ, ಏನಾದ್ರೂ ಚಮತ್ಕಾರ ಮಾಡುತ್ತಾಯಿ. ಚಿತಾಲಿ, ಅಣ್ಣ, ಅಂಶ್ ಅತ್ತಿಗೆ ಮತ್ತೆ ಫ್ರೀಜ್ ಆಗ್ತಿದ್ದಾರೆ. ಅರೆ ಇದು ಏನಿದು? ಅಂಶ್, ಅಂಶ್, ಅಮ್ಮ, 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 ದೇವ್ರ ದೊಡ್ಡವನು ಚಿತಾಲಿ, ದೇವ್ರಿಗೆ ನಿಮ್ ಪ್ರಾರ್ಥನೆ ಕೇಳಿಸ್ತು ಅನ್ಸುತ್ತೆ. ಇದೊಂದು ನಿಜವಾಗ್ಲೂ ದೊಡ್ಡ ಚಮತ್ಕಾರ ದೇವ್ರೇ. ರಕ್ತ ಅಲ್ಲ, ಈ ರಕ್ತ ಎಲ್ಲಿಂದ ಬರ್ತಿದೆ? ಚಿತಾಲಿ, ಅಪ್ಪ ನಂಗೇನಾದ್ರೂ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರ? ಪಿಯ, ನೀನು ನೀನೊಂದು ಹಾವು, ನೀನ್ ದೈವಿಕಳಲ್ವಾ? ಮತ್ತೆ ದೈವಿಕಳು ಸರ್ಪಣಿಕ ಅವತಾರದಲ್ಲಿ, ಆದ್ರೆ ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ ಅಂಶ್. ಒಬ್ಳು ದೈವಿಕಳು ಸರ್ಪಣಿಕ ಆಗಿರಲ್ಲ. ಶಾಕ್ ಆಗ್ಬೇಡ ಅಂಶ್, ನಿನಗಿನ್ನು ಖುಷಿ ಆಗ್ಬೇಕು, ಯಾಕೆಂದ್ರೆ ಪಿಯ ನಿಜ ರೂಪ ನಿನ್ನ ಮುಂದೆ ಬಂತು ಅಂತ. ಇದೇ
ಇವಳ ನಿಜ ರೂಪ ಅಂಶ್. ಇವಳೊಬ್ಳು ಸರ್ಪಣಿಕ. ಮತ್ತೆ ಇವಳು ಇಷ್ಟು ದೊಡ್ಡ ವಿಷಯನ ನಮ್ಮಿಂದ ಮುಚ್ಚಿಟ್ಲು. ನಿನಗೆ ದೈವಿಕಳ ತೇಜಿಸ್ಬೇಕಿತ್ತು, ಆದ್ರೆ ಸಿಕ್ಕಿದ್ದು ಸರ್ಪಣಿಕಳ ವಿಷ. ಸರ್ಪಣಿಕ ನಿನ್ನ ವಿಶ್ವಾಸನ ಕಚ್ಚಿದಾಳೆ, ವೈದ್ಯಶ್ರೀ ವಿಶ್ವಾಸನ ಕಚ್ಚಿದಾಳೆ, ನಮ್ಮೆಲ್ರಿಗೂ ಮೋಸ ಮಾಡಿದಾಳೆ. ವೈದ್ಯಶ್ರೀ ಇವತ್ತಿನ ಸ್ಥಿತಿಗೂ ಇವಳೇ ಕಾರಣ. ಯಾಕಂದ್ರೆ ಇವತ್ತಿವಳ ಜಾಗದಲ್ಲಿ ದೈವಿಗಳಿದ್ದಿದ್ರೆ ವೈದ್ಯಶ್ರೀನ ಕಾಪಾಡ್ತಾ ಇದ್ಲು. ಇವಳು ದೈವಿಗಳು ಅಲ್ಲ, ವೈದ್ಯಶ್ರೀನ ಕಾಪಾಡಕ್ಕೂ ಇವಳು ಕೈಲಾಗಲ್ಲ. ಮತ್ತೆ ನನಗೆ ಮೋಸಗಾತಿನ ಮನೇಲಿ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲಿವರೆಗೂ ಸರ್ಪಣಿಕಾಯಿ ಮನೇಲಿ ಇರ್ತಾಳೋ ಅಲ್ಲಿವರೆಗೂ ನಮ್ಮೆಲ್ಲರ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನೀನ್ ಯಾರನ್ನ ಅಮೃತ ಅನ್ಕೊಂಡು ಮನೆ ಕರ್ಕೊಂಡು ಬಂದ್ಯೋ ಅವಳು ವಿಷ. ವಿಷನ ಈ ಮನೇಲಿ ಇಟ್ಕೊಳಕ್ ಆಗೋದಿಲ್ಲ ಅಂಶ್. ನಿನ್ಗೆ ಅರ್ಥ ಆಗ್ತಿದೆಯಲ್ಲ ಅಂಶ್. ಬನ್ನಿ ಅಮ್ಮ, ನನಗೆ ಅರ್ಥ ಆಗ್ತಾ ಇದೆ. ನನಗೀ ಗೊತ್ತಾಯ್ತು ಇವಳೊಬ್ಳು ಸರ್ಪಣಿಕ ಅಂತ. ಇವಳು ದೈವಿಕಳಲ್ಲ, ಅದಕ್ಕೆ ಅಮ್ಮನ್ನ ಸರಿ ಮಾಡೋಕೆ ಇವಳ ಕೈಲಾಗ್ಲಿಲ್ಲ. ಆದ್ರೆ ಅಮ್ಮನ್ನ ಕಾಪಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾಳೆ ಇವಳು. ಇವಳು ಸರ್ಪಣಿಕ ಆದ್ರೂ ಕೂಡ ಇವಳು ನಮ್ಮ ಅಮ್ಮನಿಗೆ ಸಹಾಯ ಮಾಡಿದ್ದಾಳೆ, ಅವರು ಕರ್ಗೋದ್ರಿಂದ ತಡೆದಿದ್ದಾಳೆ. ಇವತ್ತೇನಾದ್ರೂ ಇವಳು ಇರ್ಲಿಲ್ಲ ಅಂತಂದ್ರೆ ನಾವು ಅಮ್ಮನ ಕಳ್ಕೋಬೇಕಿತ್ತು ಅನ್ಸತ್ತೆ. ಇವಳು ಇವತ್ತು ದೈವಿಕಳಲ್ಲದೆ ಇದ್ರು ಕೂಡ, ಆದರೆ ಪಿಯ ಇನ್ನೂ ಇದ್ದಾಳೆ. ಇದೇನ್ ಹೇಳ್ತಾ ಇದೀಯ ಅಂಶ್? ನಿನಗೆ ಹುಡುಗಿ ಮೋಸ ಕಂಡು ಕಾಣಿಸ್ತಿಲ್ವಾ? ನನಗೆ ಕಾಣಿಸ್ತಿರೋದು ಬರೀ ಇವಳ ಪ್ರೀತಿ ಅಷ್ಟೇ. ಅವಳೇನಾದ್ರೂ ಮನ್ಸು ಮಾಡಿದ್ರೆ ಅವಳು ನಿಜವಾದ ರೂಪನ ಬಚ್ಚಿಟ್ಕೋತಿದ್ಲು, ಆದ್ರೆ ಹಾಗೆ ಮಾಡ್ಲಿಲ್ಲ. ಅವಳು ಅಮ್ಮನ್ಗೆ ಸಹಾಯ ಮಾಡೋದನ್ನ ಮುಖ್ಯ ಅಂತ ಅನ್ಕೊಂಡ್ಳು. ಇವಳು ಸರ್ಪಣಿಕ ಆದ್ರೂ ಕೂಡ ಈ ಮನೆಯ ಸೊಸೆಯಾಗಿ ಜವಾಬ್ದಾರಿ ನಿಭಾಯಿಸಿದ್ಲು. ತನ್ನ ಬಗ್ಗೆ ಒಂಚೂರು ಯೋಚಿಸ್ಲಿಲ್ಲ ಅವಳು. ಸರಿಯಾಗಿ ಹೇಳ್ತಿದ್ಯಾ ಅಂಶ್, ಪಿಯಾ ಯಾವಾಗ್ಲೂ ಈ ಮನೆ ಮತ್ ಫ್ಯಾಮಿಲಿನ ರಕ್ಷಿಸಿದಾಳೆ. ಆ ಮಹಿಷಾಸ್ತ್ರನಿಂದಾನು ಪಿಯಾನೇ ನಮ್ಮನ್ ಕಾಪಾಡಿದ್ದು. ನಿನ್ನ ಕಿವಿ ಜೊತೆ ನಿನ್ ತಲೆ ಕೂಡ ಕೆಟ್ಕಿಟ್ ಹೋಗಿದ್ಯಾ? ಇವಳೊಬ್ಳು ಸರ್ಪಣಿಕ, ವಿಷ ತುಂಬಿರೋ ಸರ್ಪಣಿಕ. ಇವಳು ಮೋಸ ಮಾಡಿ ನನ್ನ ಮಗನ ಮದ್ವೆ ಆಗಿದ್ದಾಳೆ. ಆಗಿದ್ರೇನು, ಪಿಯಾ ಒಬ್ಬ ಸರ್ಪಣಿಕ ಆದ್ರೆ ಅಂಶ್ ಕೂಡ ಒಬ್ಬ ದಾವಂಶ. ಪಿಯಾ ಎಷ್ಟ ಅಪಾಯಕಾರಿನೋ ಅಂಶ್ ಕೂಡ ಅಷ್ಟೇ ಅಪಾಯಕಾರಿ. ನೀನೇನ್ ಹೇಳ್ಬೇಕು ಅಂತಿದ್ಯ ನೋಡು. ಹೇಗ್ ಅಂಶ್ ಒಬ್ಬ ದಾವಂಶನೋ ಅದ್ರಲ್ಲಿ ಅವನದೇನು ತಪ್ಪಿಲ್ವೋ, ಹಾಗೆ ಪಿಯಾ ಸರ್ಪಣಿಕ ಅಂದ್ರೆ ಅದ್ರಲ್ಲಿ ಅವಳದು ಏನು ತಪ್ಪಿಲ್ಲ. ನಮ್ ಫ್ಯಾಮಿಲಿಗೆ ಅಪಾಯ ಅನ್ನೋ ಮಾತ್ ಬಂದ್ರೆ ಎಲ್ಲಕ್ಕಿಂತ ಮೊದ್ಲು ಈ ಮನೆಯಿಂದ ನಿಮ್ಮನ್ನ ಹೊರಗೆ ಹಾಕ್ಬೇಕು. ಪಂಡಿತರು ನಾವೆಂದು ವೇಟ್ ಮಾಡ್ಬೇಕು ಅಂತ ಹೇಳಿದ್ರು. ವರ್ಷದ ಅತಿ ದೊಡ್ಡ ರಾತ್ರಿಗೆ ಆಗ್ಲೇ ನಾವು ವೈದ್ಯಶರನ್ನ ಸರಿ ಮಾಡ್ಕೋಗದಂತೆ. ಅತಿ ದೊಡ್ಡ ರಾತ್ರಿ ಅಂದ್ರೆ ಇವತ್ತೇ? ಆದ್ರೆ ಅಮ್ಮ ಸರಿ ಹೋಗ್ಬೇಕು ಅಂತಂದ್ರೆ ಇವತ್ ರಾತ್ರಿ ನಾವ್ ಏನ್ ಮಾಡ್ಬೇಕು? ಅನುಷ್ ಪಂಡಿತರು ಹೇಳ್ತಿದ್ರು ಟೈಮ್ ಬಂದಾಗ ನಮ್ಗೆಲ್ಲ ತಿಳಿಯುತ್ತೆ ಅಂತ. ಈಗ ಸದ್ಯಕ್ಕೆ ಪಂಡಿತರು ಹೇಳ್ದ ಕೇಳ್ದೆ ಬೇರೆ ಯಾವ ದಾರಿನೂ ಇಲ್ಲ ನಮ್ಗೆ. ಇಲ್ಲ ಚೇತಾಲಿ, ಬೇರೆ ದಾರಿ ಇದೆಯಂತ ನಾವು ನೋಡ್ಬೇಕು.